ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಇಂದು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕಾರ್ಯಕ್ರಮ ಜರುಗ್ತಾ ಇದೆ ಬಂಧುಗಳೇ. ಆದ ಕಾರಣ ನಮ್ಮೂರಿನ ಹಿರಿಯರಾದಂಥ ಮುನ್ನದನಿಯವರು ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಬಂಧುಗಳೇ. ಮುಂಬರುವ ದಿನದಲ್ಲಿ ಏನಪ್ಪ ಅಂತಂದ್ರೆ ಇಂಥ ಏನಪ್ಪ ಅಂದ್ರೆ ಒಂದು ಗಿಡದಿಂದ ಸಾವಿರ ಗಿಡಗಳನ್ನು ನಾವು ನೆಡಬೇಕು. ಅದೇ ತರನಾಗಿ ಏನಪ್ಪ ಅಂತಂದ್ರೆ ಪ್ರಕೃತಿಯಾಗೆ ಪ್ರಕೃತಿಯ ಮಡಿಲಿಗೆ ಏನಪ್ಪ ಅಂತಂದ್ರೆ ಏನು ಸಂರಕ್ಷಣೆ ಮಾಡಬೇಕು. ಹಾಗೂ ಮುಂಬರುವ ದಿನದಾಗ ಏನಪ್ಪ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಹಾಗೂ ದೇಶದ ಭವಿಷ್ಯಕ್ಕಾಗಿ ಏನಪ್ಪ ಅಂತಂದ್ರೆ ನಾವು ಈ ಸಸಿ ನೆಡುವ ಕಾರ್ಯಕ್ರಮ ಅಂಗವನ್ನು ಮಾಡ್ತಾ ಇದ್ದೀವಿ ಅಂದರೆ ಇಷ್ಟು ಹೇಳಿ ಏನಪ್ಪ ಅಂತಂದ್ರೆ 74ನೇ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ಒಂದು ಎರಡು ಮಾತುಗಳು. भारतीय जनता पार्टी की जय। बोलो भारत माता की जय। भारतीय जनता पार्टी की जय। बोलो भारत माता की जय। बोलो भारत माता की जय। बीजेपी और मोर्चे के जय। 76ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಅಂಗವಾಗಿ ಒಂದು ಸವಿ ನೆನಪಿಗಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಈ ಒಂದು ಸಾಂಕೇತಿಕವಾಗಿ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸುತ್ತ ಮತ್ತು ಎಲ್ಲ ಸಮಾನತೆಯನ್ನು ಕಾಪಾಡಲಿ ಭಗವಂತ ಅನ್ನಂತ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಈ ಗಿಡವನ್ನು ಇಲ್ಲಿ ನೆಟ್ಟಿದ್ದೇವೆ. ಅದಕ್ಕೆ ಎಲ್ಲ ಇರುವಂಥ ಯುವಕರ ಒಂದು ಪ್ರೇರಣೆ ಮೇರೆಗೆ ಅವರ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಅಭಿವೃದ್ಧಿಗೋಸ್ಕರ ಒಂದು ಒಳ್ಳೆಯ ಭವಿಷ್ಯಕ್ಕೋಸ್ಕರ ಎಲ್ಲರ ಒಂದು ಆಸಕ್ತಿಕರಣವಾದಂಥ ಈ ಗಿಡ ಹೇಗೆ ಬೆಳಿತೇವೋ ಅದೇ ರೀತಿಯಾಗಿ ಅವರು ಭವಿಷ್ಯ ಬೆಳೆಯಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಒಂದು ಗಿಡವನ್ನು ನೆಡುವಂಥ ಕಾರ್ಯಕ್ರಮ ಏನಾದರೂ ಕೂಡ ಬಸ್ ಸ್ಟ್ಯಾಂಡಲ್ಲಿ ಮಾಡಿದ್ದೇವೆ. ಆದ ಕಾರಣ ಈ ಗಿಡವನ್ನು ಸಾರ್ವಜನಿಕರು ಎಲ್ಲರೂ ಸಂರಕ್ಷಣೆ ಮಾಡಿ ಒಂದು ಒಗ್ಗಟ್ಟಿನ ಒಂದು ಸಂಕೇತವನ್ನು ಕಾಪಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಧರಣಿ ಖರ್ಚನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್, ಅನ್ಯಾಯದ ವಿರುದ್ಧ ನಿರಂತರ ಖರ್ಚನೆ. ಧರಣಿ ಖರ್ಚನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್, ಅನ್ಯಾಯದ ವಿರುದ್ಧ ನಿರಂತರ ಖರ್ಚನೆ.